ಮೇಕೆದಾಟು ಯೋಜನೆಗೆ ಅಡ್ಡಿಪಡಿಸಿ ಇವತ್ತು ತಮಿಳುನಾಡು ಸರ್ವಪಕ್ಷ ನಿಯೋಗ ಕೇಂದ್ರ ಸಚಿವರ ಮೇಲೆ ಒತ್ತಡವನ್ನು ಹಾಕಿದೆ ಇನ್ನೊಂದು ಕಡೆ ಮೇಕೆದಾಟು ಯೋಜನೆ ಸೇರಿ ಹಲವು ವಿಷಯಗಳ ಬಗ್ಗೆ ಖುದ್ದು ಪ್ರಧಾನಿಯವರನ್ನೇ ಭೇಟಿ ಮಾಡಿ ಯಡಿಯೂರಪ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಏನೇನಾಯಿತು ಅನ್ನೋ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ಪ್ರಧಾನಿ ಮೋದಿ ಭೇಟಿ ಮಾಡಿದ ಬಿಎಸ್ವೈ ತಮಿಳುನಾಡು ಕ್ಯಾತಿಗೆ ಬಿಎಸ್ವೈ ಖಡಕ್ ಉತ್ತರ मुख्यमंत्री ಯಡಿಯೂರಪ್ಪ ಇವತ್ತು ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದರು ಪ್ರಧಾನಿ ನಿವಾಸಕ್ಕೆ ಸಂಜೆ 7 ಗಂಟೆಗೆ ಬಂದ ಯಡಿಯೂರಪ್ಪನವರು 10 ರಿಂದ 15 ನಿಮಿಷಗಳ ಕಾಲ ಮೋದಿಯವರ ಜೊತೆ ಚರ್ಚೆ ಮಾಡಿದರು ಕರ್ನಾಟಕದ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸುತ್ತಿದೆ ಕರ್ನಾಟಕಕ್ಕೆ ಅಗತ್ಯ ನೆರವು ನೀಡಬೇಕು ರಾಜ್ಯದ ನೀರಾವರಿ ಯೋಜನೆಗಳಿಗೆ ಆರ್ಥಿಕ ನೆರವು ನೀಡಬೇಕು ಅಂತ ಪ್ರಧಾನಿ ಮೋದಿಗೆ ಮನವಿ ಸಲ್ಲಿಸಿದರು ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಮಾತನಾಡ ಬಂದಿದ್ದೇನೆ ಕರ್ನಾಟಕದ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ತಕ್ಷಣ ಆಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ್ದೇನೆ ಎಲ್ಲದಕ್ಕೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ರಾಜ್ಯದಿಂದಾಗಿರೋ ಮಂತ್ರಿಗಳು ಸಾಯಂಕಾಲ ಊಟಕ್ಕೆ ಇಲ್ಲೇ ಬರ್ತಾ ಇದ್ದಾರೆ ಎಲ್ಲರಿಗೂ ಒಟ್ಟೆ ಊಟ ಮಾಡಿ ಜೊತೆಗೆ ಇರ್ತೇವೆ ನಾಳೆ ನಾನು ವಾಪಸ್ಸು ಬೆಂಗಳೂರಿಗೆ ಹೋಗ್ತೇನೆ ಸರ್ ಸ್ಪೆಸಿಫಿಕ್ ಆಗಿ ಯಾವ ವಿಷಯ ಬಗ್ಗೆ ಚರ್ಚೆ ಮಾಡಿದ್ರು ಸರ್ ಅದು ಮೇಕೆದಾಟು ಅಥವಾ ಬೇರೆ ಏನಾದರೂ ಅನುದಾನ ಬಂದ ಬಗ್ಗೆ ಏನಾದರೂ ಎಲ್ಲ ವಿಷಯಗಳನ್ನು ನಾಳೆ ನಿಮಗೆ ಹೇಳ್ತೇನೆ ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಗಾಲು ಕೇಂದ್ರ ಜಲಶಕ್ತಿ ಸಚಿವರು ಸರ್ವಪಕ್ಷ ನಿಯೋಗ ದೂರು ತಮಿಳುನಾಡು ಜಲಸಂಪನ್ಮೂಲ ಸಚಿವ ದೊರೈ ಮುರುಗನ್ ನೇತೃತ್ವದಲ್ಲಿ ತಮಿಳುನಾಡಿನ 13 ಕ್ಕೂ ಹೆಚ್ಚು ಪಕ್ಷಗಳ ರಾಜಕೀಯ ನಾಯಕರು ಇವತ್ತು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ರನ್ನ ಭೇಟಿ ಮಾಡಿದರು ಕರ್ನಾಟಕದ ಮೇಕೆದಾಟು ಯೋಜನೆಗೆ ಹೇಗೆಲ್ಲ ಅಡ್ಡಗಾಲು ಹಾಕಬಹುದು ಅಷ್ಟು ಅಡ್ಡಗಾಲಿಟ್ಟು ದೂರನ್ನು ಕೊಟ್ಟಿದ್ದಾರೆ ಅಥಾರಿಟಿಯನ್ನುಡೆಯ ಮೂರು ಒತ್ತಡೈಪು சென்ட்ரல் வார்டு கமிஷன் ஒத்துழைப்பும் இருந்தால்தான் அதை டிபிஆர் தயாரிப்பதற்கு நாங்கள் பர்மிட் கொடுப்போம் அதை நாங்கள் ஏற்க முடியும் எனவே இன்றைய நிலையில் நாங்கள் கர்நாடகா தந்திருக்கிற அந்த டிபிஆரை நாங்கள் ஏற்றுக்கொள்ள முடியாது காரணம் நாங்கள் போட்ட கண்டிஷனை அவர்கள் புல்பில் செய்யவில்லை எனவே மேகதாது கட்டுகிறதுக்கு என்ற கேள்வி எழவில்லை ராஷ்டிரபதிகளுக்கும் தூர் நீடலு தமிழ்நாடு நிர்ధார ಹೌದು ಕರ್ನಾಟಕದ ಮೇಕೆದಾಟು ಯೋಜನೆ ಜಾರಿಗೊಳಿಸದಂತೆ ರಾಷ್ಟ್ರಪತಿಗಳಿಗೂ ದೂರು ಕೊಡಲು ತಮಿಳುನಾಡು ಪ್ಲಾನ್ ಮಾಡಿದೆ ಜುಲೈ 18ರಂದು ರಾಮನಾಥ್ ಕೋವಿಂದ್ ಅವರನ್ನು ಭೇಟಿ ಮಾಡಲು ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ತೀರ್ಮಾನ ಮಾಡಿದ್ದಾರೆ ರಾಷ್ಟ್ರಪತಿಗಳ ಕಚೇರಿಯಿಂದಲೂ ಸಮಯ ಸಿಕ್ಕಿದ್ದಂತೆ ಮೇಕೆದಾಟು ಯೋಜನೆ ಜಾರಿ ಶತಸಿದ್ಧ ಎಂದ ಬಿಎಸ್ವೈ ಮೇಕೆದಾಟು ವಿಚಾರ ಯೋಜನೆಯಿಂದ ತಮಿಳುನಾಡು ರಾಜ್ಯಕ್ಕೆ ಸಮಸ್ಯೆ ಇಲ್ಲ ಅವರು ಯಾಕೋ ಹಠ ಬಿಡುತ್ತಿಲ್ಲ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದ್ದಾರೆ ರಾಜ್ಯದಲ್ಲಿ 100ಕ್ಕೆ 100 ಯೋಜನೆ ಅನುಷ್ಠಾನ ಆಗುತ್ತೆ ಇದು ರಾಜ್ಯಕ್ಕೆ ನಾನು ಕೊಡುತ್ತಿರುವ ಭರವಸೆ ಅಂತ ಯಡಿಯೂರಪ್ಪ ಹೇಳಿದರು ಮೇಕೆದಾಟು ಯೋಜನೆ ಪ್ರಾರಂಭ ಮಾಡೋದರಿಂದ ತಮಿಳುನಾಡಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಈಗಾಗಲೇ ಮನವರಿಕೆ ಮಾಡಿದ್ದೇನೆ ಅವರು ಆದರೆ ಯಾಕೋ ಅವರು ಹಿಡಿದಾಟ ಬಿಡ್ತಾ ಇಲ್ಲ ಆದರೆ ಮೇಕೆದಾಟು ಕೆಲಸ ಮಾಡುವಂಥದ್ದು ನಮಗೆ ಸಂಪೂರ್ಣ ಅವಕಾಶ ಇದೆ ಕಾನೂನಲ್ಲೂ ಅವಕಾಶ ಇದೆ ಅದರ ಬಗ್ಗೆ ಎಲ್ಲವನ್ನು ಚರ್ಚೆ ಮಾಡಿಬಿಟ್ಟು ಅದನ್ನು ಮೇಕೆದಾಟು ಕಾರ್ಯವನ್ನು ಪೂರ್ಣ ಮಾಡೋಕ್ಕೆ ನಮ್ಮ ಶಕ್ತಿ ಮೀರಿ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಈ ಬಗ್ಗೆ ನಾನು ಕರ್ನಾಟಕ ರಾಜ್ಯದ ಜನರಿಗೆ ಭರವಸೆ ಕೊಡ್ತೇನೆ ಮೇಕೆದಾಟು ಯೋಜನೆ 100ಕ್ಕೆ 100 ನಾವು ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ ತಮಿಳುನಾಡು ಕಿತಾಪತಿ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಕರ್ನಾಟಕ ಸರ್ಕಾರ ರಾಜಕೀಯ ಬಿಟ್ಟು ಪಕ್ಷಾತೀತವಾಗಿ ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು 28 ಸಂಸದರು ಬಾಯಿ ಬಿಡದಿದ್ರೆ ತಮಿಳುನಾಡು ಕಿತಾಪತಿಗೆ ಅಂತ್ಯ ಹಾಡೋದು ಕಷ್ಟ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ